ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ವೀಕ್ಷಕರೇ ಹೇಗಾದರೂ ಮಾಡಬೇಕು ಮತ್ತೆ ಅಧಿಕಾರಕ್ಕೆ ಬರಬೇಕು ಹೇಗಾದರೂ ಮಾಡಬೇಕು ನೂರೈವತ್ತು ಸೀಟನ್ನು ಟಾರ್ಗೆಟ್ ಮಾಡ್ತೀವಿ ಹೀಗಾಗಿ ಸ್ವಂತ ಬಲದ ಮೇಲೆ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಇದು ಬಿಜೆಪಿ ಲೆಕ್ಕಾಚಾರ ಒಂದು ಕಡೆ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ರೆ ಬಿಜೆಪಿ ಯಾರಿಗೂ ಕಡಿಮೆ ಇಲ್ಲ ಅಂತ ಯಶಸ್ವಿಯಾಗಿ ಮೊದಲ ಸುತ್ತಿನ ಜನಸ್ಪಂದನ ಯಾತ್ರೆಯನ್ನು ಮುಗಿಸಿದೆ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿಯಲ್ಲಿ ಜೋಡೆತ್ತಾಗಿರುವಂಥ ಸಿ ಎಂ ಬಸವರಾಜ ಬೊಮ್ಮಾಯಿ ಹಾಗೆ ಬಿ ಎಸ್ ಯಡಿಯೂರಪ್ಪನವರು ಸಮಾವೇಶವನ್ನು ನಡೆಸಿದ್ದೆ ನಡೆಸಿದ್ದು ಅದಕ್ಕೆ ಅಭೂತಪೂರ್ವ ಬೆಂಬಲ ಕೂಡ ಸಿಕ್ತು ಈಗಾಗಲೇ ಡಿಸೆಂಬರ್ ಇಪ್ಪತ್ತೈದರೊಳಗೆ ರಾಜ್ಯದ ಐವತ್ತು ಕ್ಷೇತ್ರಗಳಲ್ಲಿ ಜನಸ್ಪಂದನ ಯಾತ್ರೆ ಮೂಲಕ ಚುನಾವಣೆಗೆ ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಮಾಡ್ಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಅದರ ಎರಡನೇ ಸುತ್ತಿನ ಜನಸ್ಪಂದನ ಯಾತ್ರೆಗೆ ಅಂದರೆ ಜನಸ್ಪಂದನ ಯಾತ್ರೆ ಟೂ ಪಾಯಿಂಟ್ ಓಗೆ ಜೋಡೆತ್ತು ಸಜ್ಜಾಗಿದೆ ಹೌದು ವೀಕ್ಷಕರೇ ಇದೀಗ ಎರಡನೇ ಸುತ್ತಿನ ಜನಸ್ಪಂದನ ಯಾತ್ರೆಯಲ್ಲಿ ಬೀದರ್ ಕಲಬುರಗಿ ರಾಯಚೂರು ಕ್ಷೇತ್ರಗಳಲ್ಲಿ ಅಂದರೆ ರಾಯಚೂರು ಜಿಲ್ಲೆಗಳಲ್ಲಿ ಜನಸ್ಪಂದನ ಯಾತ್ರೆಯನ್ನು ನಡೆಸುವ ಮೂಲಕ ಸ್ಥಳೀಯ ಬಿ ಜೆ ಪಿ ನಾಯಕರು ಸ್ಥಳೀಯ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಹಂತದ ಬಿ ಜೆ ಪಿ ಕಾರ್ಯಕರ್ತರನ್ನು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಈಗಾಗಲೇ ವಿಜಯನಗರದಲ್ಲಿ ಹಾಗೆ ಬಳ್ಳಾರಿಯಲ್ಲಿ ನಡೆದಂಥ ಜನಸ್ಪಂದನ ಯಾತ್ರೆಗೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಅದರಿಂದ ಇನ್ಸ್ಪೈರ್ ಆಗಿರುವಂಥ ಬಿಜೆಪಿ ಇದೀಗ ಎರಡನೇ ಒಂದು ಜನಸ್ಪಂದನ ಯಾತ್ರೆಗೆ ಸಜ್ಜಾಗಿದೆ ಅಂತ ಹೇಳ್ಬೋದು ಈ ಬಾರಿ ಮೂರು ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಈ ಬಾರಿ ಮೊದಲನೇದಾಗಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತ್ತು ಹೌರಾದ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಗೆಯೇ ಬುಧವಾರ ಯಾದಗಿರಿ ಜಿಲ್ಲೆಯ ಸುರಪುರ ಹಾಗೂ ಕಲಬುರಗಿ ಜಿಲ್ಲೆಯ ಸೇಡಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅವರು ಎರಡನೇ ಹಂತದ ಪ್ರವಾಸ ಕೈಗೊಂಡು ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರನ್ನು ಉದ್ದೇಶಿಸಿ ಒಂದು ಸಭೆಯನ್ನು ನಡೆಸಲಿದ್ದಾರೆ ಈ ಬಾರಿ ಬಿಜೆಪಿಯನ್ನು ಕೈ ಬಿಡಬೇಡಿ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕೂಡ ನಮ್ಮನ್ನು ಅಧಿಕಾರಕ್ಕೆ ತನ್ನಿ ಅದೇ ರೀತಿ ಮೋದಿ ವಿಶ್ವಗುರು ಮೋದಿಯನ್ನು ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕು ಮೊದಲ ಟಾರ್ಗೆಟ್ ರಾಜ್ಯದಲ್ಲಿ ನೂರ ಐವತ್ತು ಸ್ಥಾನಗಳನ್ನು ನೂರ ಐವತ್ತು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದು ಈ ಮೊದಲು ಮಂಗಳವಾರದಿಂದ ಗುರುವಾರದವರೆಗೂ ನಡೆದಂಥ ಜನಸ್ಪಂದನ ಯಾತ್ರೆಯಲ್ಲಿ ಮೂರು ದಿನಗಳ ಕಾಲ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೈಗೊಂಡಿದ್ದ ಉಭಯ ನಾಯಕರ ಪ್ರವಾಸ ಯಶಸ್ವಿಯಾಗಿದ್ದು ಪಕ್ಷದಲ್ಲಿ ಉತ್ಸಾಹವನ್ನು ಹೆಚ್ಚುವಂತೆ ಮಾಡಿದೆ ಜೊತೆಗೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಭಾರತ ಆಯ್ಕೆ ಯಾತ್ರೆಗೆ ತುಸು ಎದುರೇಟು ನೀಡೋದರಲ್ಲಿ ಕೂಡ ಬಿಜೆಪಿ ಸನ್ನದ್ಧವಾಗಿದೆ ಯಶಸ್ಸಾಗಿದೆ ಅಂತ ಕೂಡ ಅಭಿಪ್ರಾಯಗಳು ಬರ್ತಾ ಇದೆ ಬಿಜೆಪಿ ವಲಯದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಹುದ್ದೆಯಿಂದ ನಿರ್ಗಮನ ಆದ ಬಳಿಕ ಸಿಎಂ ಹುದ್ದೆಯನ್ನು ತ್ಯಜಿಸಿದ ಬಳಿಕ ರಾಜ್ಯದಲ್ಲಿ ಯಾವುದೇ ಪ್ರವಾಸವನ್ನು ಕೈಗೊಂಡಿರಲಿಲ್ಲ ಇದೀಗ ವಿಧಾನಸಭಾ ಚುನಾವಣೆ ಹೊಸ್ತಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ಜನಸಂಕಲ್ಪ ಯಾತ್ರೆಯ ಸಾರಥ್ಯವನ್ನು ಹೊಂದು ತಮ್ಮ ಅನುಭವ ತಮ್ಮ ವರ್ಚಸ್ಸನ್ನ ಜನರ ಮುಂದಿಟ್ಟು ಈ ಬಾರಿ ಖಂಡಿತ ಬಿಜೆಪಿ ಸರ್ಕಾರವನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಪ್ರತಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಾವು ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಏರ್ತೀವಿ ಅನ್ನೋ ಒಂದು ಪ್ರಾಮಿಸ್ ಅನ್ನ ಹೈಕಮಾಂಡ್ಗೆ ಕೂಡ ಮಾಡಿದ್ದಾರೆ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರ ಅನುಭವ ಜೊತೆಗೆ ಸಿಎಂ ಬೊಮ್ಮಾಯಿ ಅವರ ವರ್ಚಸ್ಸು ಎರಡೂ ಕೂಡ ವರ್ಕೌಟ್ ಆಗುತ್ತೆ ಈ ಜೋಡತ್ತಿನ ಅನುಭವ ವರ್ಕೌಟ್ ಮಾಡೋಕೆ ಸಂಪೂರ್ಣವಾಗಿ ಸಜ್ಜಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಜನಸಂಕಲ್ಪ ಯಾತ್ರೆ ಬಿಜೆಪಿಗೆ ಕೈ ಹಿಡಿಯುತ್ತಾ ಅಥವಾ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು